ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಿಚನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ನಾನು ಉಪ್ಪಿಟ್ಟು ಮತ್ತು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಶಾವಿಗೆ ಪಾಯಸಕ್ಕೆ ನಾನು ಆಲ್ರೆಡಿ ಆಗಲೇ ಶಾವಿಗೆನ ಬೇಯಿಸಿ ಇಟ್ಕೊಂಡಿದ್ದೀನಿ, ಹುರಿದು ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಉಪ್ಪಿಟ್ಟು ರೆಡಿಯಾಗಿದೆ. ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಏನಾರ ಸ್ವೀಟ್ ಮಾಡೋಣ ಅಂತ ಸ್ವೀಟ್ ಮಾಡ್ತಾ ಇರೋದು. ನನ್ನ ಬ್ಲಾಗಲ್ಲಿ ಇವತ್ತು ನಾನು ಯಾವ ರೀತಿ ಭೀಮನ ಅಮಾವಾಸ್ಯೆನ ಆಚರಿಸ್ತೆ ಅಂತಲೂ ಕೂಡ ನೀವು ನೋಡ್ಬೋದು. ಕೊನೆವರೆಗೂ ಈ ವಿಡಿಯೋನ ನೋಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಶಾವಿಗೆನ ಮುಂಚೆನ ಬೇಯಿಸ್ಕೊಳ್ಳೋದ್ರಿಂದ ಹಾಲ್ಗಿರು ಬೇಕಾಗತ್ತೆ, ಮತ್ತೆ ಶಾವಿಗೆನ ನಾವು ಡೈ ಹಾಗೆ ತುಂಬಾ ಹೊತ್ತು ಬೇಯಿಸಕ್ಕಿಟ್ಟಾಗ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ನಾನು ಅದಕ್ಕೋಸ್ಕರ ಮುಂಚೆನೆ ಶಾವಿಗೆನ ಬೇಯಿಸ್ಕೊಂಡ್ಬಿಡ್ತೀನಿ. ಸಕ್ಕರೆ ಎಲ್ಲ ಹಾಕಿದ್ದೀನಿ ಆಗ್ಲೇ ಹಾಲಿಗೆನೆ, ಸಕ್ಕರೆ ಏಲಕ್ಕಿ ಪುಡಿ ಎಲ್ಲ ಹಾಕಿದ್ದೆ. ಈಗ ನಾನು ಸ್ವಲ್ಪ ಅರಶಿನದ ಪುಡಿ ಹಾಕ್ತೀನಿ. ಯಾಕಂದ್ರೆ ಅರಶಿನದ ಪುಡಿ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು, ಅರಶಿನ ಆಂಟಿಬಯೋಟಿಕ್ ಕೆಲಸ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈ ಟೈಮಲ್ಲಂತೂ ಬೇಕಾಗೇ ಬೇಕಾಗತ್ತೆ. ಅದಕ್ಕೇ ನಾನು ಸ್ವಲ್ಪ ಅರಶಿನದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಮಗೆ ಕಲರು ಚೆನ್ನಾಗಿರುತ್ತೆ, ಆಮೇಲೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಅದಕ್ಕೋಸ್ಕರ ಸೇರಿಸ್ಕೊಂಡಿರೋದು. ಹಾಲ್ಕೀರ್ ಮಾಡೋಕ್ಕೆ ಎಲ್ಲರಿಗೂ ಬರುತ್ತೆ, ಏ ನಾನೇನು ಹೇಳೋವಂಥದ್ದೇನಿಲ್ಲ, ಬಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಸುಮ್ಮನೆ ಸಿಂಪಲಾಗಿ. ಈಗ ತಾನೇ ಸ್ನಾನ ಎಲ್ಲ ಮಾಡ್ಕೊಂಬಂದೆ, ರೆಡಿಯಾಗಿದ್ದೀನಿ. 9:30 ರಾಹುಕಾಲ ಇದೆ ಇವತ್ತು, ಪೂಜೆ ಮಾಡೋ ಹಾಗಿಲ್ಲ. ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕು, ಇನ್ನು 7:30. ನಾನು ಹಾಲ್ಕೀರ್ ಆದಮೇಲೆ ತೋರಿಸ್ಲಿಲ್ಲ ಹೇಗಾಗಿದೆ ಅಂತ, ನನ್ನ ಕೆಲಸದಲ್ಲಿ ಬಿಝಿ ಆಗೋದೆ. ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂದರೆ. ಹಾಲ್ಕೀರ್ ಉಪ್ಪಿಟ್ಟು ಮುಂಚೆನೇ ರೆಡಿ ಮಾಡಿಟ್ಟಿದ್ದೆ ನಾನು. ಉಪ್ಪಿಟ್ಟೇನು ಮಾಮೂಲಿ ಎಲ್ಲರಿಗೂ ಗೊತ್ತಲ್ಲ ಮಾಡೋದು, ಅದೇನು ತೋರಿಸೋದೇನಿಲ್ಲ, ತೋರಿಸ್ತೀನಿ ತಡೀರಿ. ಉಪ್ಪಿಟ್ಟು ಉಪ್ಪಿಟ್ಟು ರೆಡಿಯಾಗಿದೆ, ಏನಿಲ್ಲ, ಈಗ ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡೋದಷ್ಟೆ. ನಾನಿವತ್ತು ರಾಹುಕಾಲ ಇರೋದೇ ನೋಡ್ಕೊಂಡಿರಲಿಲ್ಲ, ಬೇಗನೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಈಗ ನಮ್ಮ ಕೆಳಗಡೆ ಮನೇಲಿ ಹೇಳಿದ್ರು 9:30 ರಾಹುಕಾಲ ಇದೆ ಅಂತ. ಏನು ಮಾಡೋಕ್ಕಾಗಲ್ಲ, ವೇಟ್ ಮಾಡೋದಷ್ಟೆ. ಇನ್ನು 7:30, 9:30 ವೇಟ್ ಮಾಡೋದು, ಎಲ್ಲ ಮುಗಿಸಿದ್ದೀನಿ, ಪೂಜೆ ಒಂದು ಮಾಡಬೇಕಷ್ಟೆ, ಆಮೇಲೆ ಪೂಜೆ ಮಾಡಿಕೊಂಡು ಮಾಡೋದಷ್ಟೆ. ಅದನ್ನು ಎಲ್ಲ ತೋರಿಸ್ತೀನಿ ನಿಮ್ಮ ಜೊತೆ. ಈ ವಿಡಿಯೋ ಇವತ್ತೇ ಪಬ್ಲಿಷ್ ಮಾಡ್ತೀನಿ, ಇವತ್ತೇ ನೋಡ್ಬೋದು ನೀವು. ದೇವ್ರ ಮನೇಲಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನೈವೇದ್ಯಕ್ಕೂ ಕೂಡ ನಾನು ಹಾಲ್ಕೀರ್ ಮಾಡಿದ್ನಲ್ಲ ಅದನ್ನು ಇಟ್ಟಿದ್ದೀನಿ. ಏನಿದ್ರು ಪೂಜೆ ಮಾಡೋದಷ್ಟೆ. ಈಗ ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ. ಫಸ್ಟು ದೇವ್ರ ಮನೇಲಿ ಪೂಜೆ ಮಾಡಿ ನಂತರ ನಾನು ಪಾದ ಪೂಜೆ ಮಾಡ್ತೀನಿ. ಫಸ್ಟು ದೇವ್ರ ಮನೇಲಿ ಪೂಜೆ ಮಾಡಿ ನಂತರ ನಾನು ಪಾದ ಪೂಜೆ ಮಾಡೋವಂಥದ್ದು. Thank you.
ನಾನಿಲ್ಲಿ ಪೂಜೆ ಎಲ್ಲ ಆದಮೇಲೆ ಹೊಸ್ಲ ಹತ್ರ ನಿಂಬೆಹಣ್ಣು ಕುಯ್ದುಬಿಟ್ಟು ನಿಂಬೆಹಣ್ಣಿಗೆ ಕುಂಕುಮ ಹಚ್ಚಿ ಇಡ್ತಾ ಇದ್ದೀನಿ ಅಮಾವಾಸ್ಯೆ ಆಗಿರೋದ್ರಿಂದ. ನಾನು ಪಾದ ಪೂಜೆ ಮಾಡೋಕ್ಕೂ ಮುಂಚೆ ಫಸ್ಟು ನಾನು ನಮ್ಮ ಯಜಮಾನ್ರ ಕೈಗೆ ಕಂಕಣ ಕಟ್ತಾ ಇದ್ದೀನಿ, ಅವರು ನನ್ನ ಕೈಗೆ ಕಂಕಣ ಕಟ್ಟಿ ನಂತರ ನಾನು ಪಾದ ಪೂಜೆ ಮಾಡ್ತೀನಿ. ಈಗ ನಾನು ಕುಂಕುಮ ಅರಿಶಿನ ಹಚ್ಚಿಬಿಟ್ಟು ಹೂವ ಇಟ್ಟು ಪಾದಗಳಿಗೆ ಪೂಜೆ ಮಾಡ್ತೀನಿ. ನಾನು ಈ ರೀತಿ ಮಾಡ್ತೀನಿ. ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಆಮೇಲೆ ನಾನು ಪೂಜೆ ಎಲ್ಲಾದಮೇಲೆ ಅವರಿಂದ ಆಶೀರ್ವಾದ ತೊಗೊತೀನಿ. ಅವ್ರು ಅವಾಗ ನಮಗೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಒಬ್ರಿಗೊಬ್ರು ಸ್ವೀಟ್ ತಿನ್ನಿಸ್ಕೊಳ್ಳೋದಷ್ಟೇ. ಅವ್ರು ಆನಂತರ ಅವ್ರಿಗೆ ಇಷ್ಟ ಇದ್ದರೆ ಏನಾರ ಗಿಫ್ಟ್ಗಳು ಕೊಡ್ತಾರೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ.